ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸಬ್ಬತ್ ವಿಷಯವಾದ ಕರ್ತವ್ಯಗಳು ಹಾಗೂ ಸವಲತ್ತುಗಳು ರೇಪ್ರಿಂಟ್ ಪುಟ ತ್ರೀ ಸೆವೆನ್ ಫೈವ್ ಪುಟದ ಸಂಖ್ಯೆ ಹದಿನೈದು ಹದಿನಾರು ದಿನದ ವಿಷಯವಾದ ಸರಿಯಾದ ಅಭಿಪ್ರಾಯವನ್ನು ಯಾರೂ ಹೊಂದಿಲ್ಲ ಕೇವಲ ಮೋಶಿಯ ಧರ್ಮಶಾಸ್ತ್ರ ವಿಧಿಗಳ ಅಧೀನದಲ್ಲಿರುವ ಯಹುದಿರೆಂದು ತಮ್ಮನ್ನು ತಾವೇ ಪರಿಗಣಿಸಿಕೊಳ್ಳುವರು ಇತರರು ಇದಕ್ಕೆ ವಿರುದ್ಧವಾದ ಅತಿರೇಕಕ್ಕೆ ಹೋಗಿ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೇವೆಂದು ಹೇಳಿ ಸಬ್ಬತ್ತಿನವನ್ನು ಪೂರ್ಣವಾಗಿ ಅಲ್ಲಗಳೆಯುವರು ನಾವು ನಂಬಿರುವ ಸರಿಯಾದ ಅಭಿಪ್ರಾಯವು ಯಾವುದೆಂದರೆ ನಾವು ಪ್ರತಿಪಾದಿಸಲು ಯತ್ನಿಸಲಿರುವ ಹಾಗೆ ಅದು ಇವೆರಡೂ ಅತಿರೇಕಗಳ ನಡುವೆ ಇರುವಂಥದ್ದು ಯಾಕೋಪನ ಮೂಲಕವಾಗಿ ಬಂದ ಅಬ್ರಹಾಮನ ಮಕ್ಕಳಾದ ಯಹೂದ್ಯ ಜನಾಂಗದವರನ್ನು ದೇವರು ಲೋಕದಲ್ಲಿ ತನ್ನ ವಿಶೇಷ ಸ್ವತ್ತನ್ನಾಗಿ ತೆಗೆದುಕೊಂಡನು ಅವರೊಡನೆ ಆತನು ಮೋಶ್ಯ ಮೂಲಕವಾಗಿ ಸೀನಾಯಿಯಲ್ಲಿ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯನ್ನು ಮಾಡಿಕೊಂಡನು ಅವರಿಗಾಗಿ ಆತನು ತನ್ನ ದೂತರನ್ನು ಪ್ರವಾದಿಗಳನ್ನು ಹಾಗೂ ಕಡೆಯಲ್ಲಿ ತನ್ನ ಮಗನನ್ನು ಕಳುಹಿಸಿದನು ಬೇರೆ ಯಾವ ಜನಾಂಗದವರೊಡನೆಯೂ ಅಲ್ಲದೆ ಅವರೊಡನೆ ತಾನು ಮಾಡಿದ ಒಪ್ಪಂದವೇನೆಂದರೆ ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಂಡು ನಡೆದರೆ ಅವರು ತನ್ನ ಅನುಗ್ರಹವನ್ನು ಹೊಂದಿ ತಮ್ಮ ಕುರಿ ದನದ ಹಿಂಡು ತಮ್ಮ ದೇಶ ಹಾಗೂ ಜನರಿಗೆ ರೋಗ ಬಾಧೆ ಬರ ಅಭಾವ ಇವುಗಳಿಗೆ ಬದಲಾಗಿ ದೇವಾಶೀರ್ವಾದ ಉಂಟಾಗುವುದು ಬೇರೆ ಯಾವ ಜನಾಂಗಕ್ಕೂ ಸೀನಾಯಿಯಲ್ಲಿ ನೇಮಿಸಿದ ವಿಧಿಗಳನ್ನು ಕೊಡಲಿಲ್ಲ ಬೇರೆ ಯಾವ ಜನಾಂಗದವರೊಡನೆಯೂ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಿಲ್ಲ ಲಿಖಿತವಾಗಿರುವ ಹಾಗೆ ಭೂಮಿಯ ಸಕಲ ಕುಲಗಳೊಡನೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ ಯಹುದ್ಯರು ಏಸುವನ್ನು ತಿರಸ್ಕರಿಸಿದಾಗ ಮತ್ತು ಏಸುವು ಶಿಲಬೆಯ ಮೇಲೆ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯನ್ನು ಅಂತ್ಯಗೊಳಿಸಿದಾಗ ಕೆಲವರು ಊಹಿಸಿರುವುದಾಗಿ ತೋರುವಂತೆ ಧರ್ಮಶಾಸ್ತ್ರವು ಲೋಕದ ಬೇರೆ ಜನಾಂಗಕ್ಕೆ ವಿಸ್ತರಿಸಲ್ಪಟ್ಟಿತ್ತೆಂಬುವುದು ಸೂಚಿತವಾಗಿರುವುದಿಲ್ಲ ಪ್ರತಿಯಾಗಿ ಅದು ಇದಕ್ಕೆ ಬಹು ತದ್ವಿರುದ್ಧವಾಗಿರುವುದು ಇಲ್ಲವೇ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯು ಕ್ರೈಸ್ತ ಸಭೆಗೆ ವಿಸ್ತರಿಸಲ್ಪಡಲಿಲ್ಲ ಕ್ರಿಸ್ತನ ಹಿಂಬಾಲಕರು ಯಹೂದ್ಯ ಜನಾಂಗದವರಿಂದಲೂ ಹಾಗೂ ಬೇರೆ ಜನಾಂಗದವರಿಂದಲೂ ಆಯ್ಕೆಯಾಗಿದ್ದಾರೆ ಏಕೆಂದರೆ ನಾವು ಓದುವುದು ನಂಬುವವರಿಗೆ ನೀತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು ಯಾರು ಈ ಅಂಶವನ್ನು ಸ್ಪಷ್ಟವಾಗಿ ಗ್ರಹಿಸಿರುವರೋ ಅವರಿಗೆ ಸಬ್ಬತ್ತಿನ ಹಾಗೂ ಧರ್ಮಶಾಸ್ತ್ರದ ಇತರ ಪ್ರತಿಯೊಂದು ಮುಖ್ಯ ಲಕ್ಷಣಗಳ ವಿಷಯವಾಗಿರುವ ಸರಿಯಾದ ಅಭಿಪ್ರಾಯಕ್ಕೆ ಇದು ತಳಹದಿಯಾಗಿರುವುದು ಯಾರಿಗೆ ಇದನ್ನು ಗ್ರಹಿಸಲು ಸಾಧ್ಯವಾಗಿಲ್ಲವೋ ಅವರು ಗೊಂದಲದಲ್ಲೇ ಇರುವರು ಈ ಲೋಕದ ರಾಜ್ಯಗಳು ಇದಕ್ಕನುಸಾರವಾಗಿ ಹೇಳುವುದಾದರೆ ಐರೋಪ್ಯ ರಾಷ್ಟ್ರಗಳಾಗಲಿ ಹಾಗೂ ಅಮೆರಿಕ ದೇಶಕ್ಕಾಗಲಿ ಅವರು ಯಹುದ್ಯರ ಸಬ್ಬತ್ತನ್ನಾಗಲಿ ಅಥವಾ ಬೇರೆ ಯಾವ ಸಬ್ಬತ್ತನ್ನಾಗಲಿ ಆಚರಿಸುವುದನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸುವುದು ನಮಗೆ ಸಂಬಂಧಿಸಿದ್ದ ಸಂಬಂಧಿಸಿದ್ದಲ್ಲ ನಾಗರಿಕ ಜಗತ್ತನ್ನು ಕ್ರೈಸ್ತ ಸಮಾಜ ಸಾಮ್ರಾಜ್ಯ ಅಥವಾ ಕ್ರಿಸ್ತನ ರಾಜ್ಯವೆಂದು ಕರೆಯಲ್ಪಡುವುದು ನಿಜವೇ ಆದರೆ ಇದು ಆ ಹೆಸರಿನ ಒಂದು ತಪ್ಪಾದ ಪ್ರಯೋಗ ಲೋಕದ ರಾಜ್ಯಗಳು ಈಗಲೂ ಈ ಪ್ರಪಂಚದ ದೇವರ ಆಧಿಪತ್ಯದಲ್ಲಿರುವುದು ಅವು ಈ ಲೋಕದ ರಾಜ್ಯಗಳು ದೇವರ ರಾಜ್ಯವಲ್ಲ ದೇವರಿಗೆ ಇವುಗಳ ಅಸ್ತಿತ್ವಗಳಿರುವ ಅರಿವು ಇರುವುದು ಮತ್ತು ಕೆಲವು ಕಾಲಗಳು ಅವುಗಳು ಇವ್ ಇರುವುದಕ್ಕೆ ಅನುಮತಿ ನೀಡಿರುವನು ಆದರೆ ಎಂದೂ ಅವುಗಳ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಪ್ರಯತ್ನಿಸಿಲ್ಲ ಇಲ್ಲವೇ ತನ್ನನ್ನು ಪ್ರತಿನಿಧಿಸುವ ಈ ಅಪೂರ್ಣವಾದ ಆಡಳಿತಗಳಿಗೆ ತನ್ನನ್ನು ಜವಾಬ್ದಾರನನ್ನಾಗಿ ಎಂದೂ ಮಾಡಿಕೊಂಡಿಲ್ಲ ಏಕೆಂದರೆ ಅವುಗಳು ಆತನ ರಾಜ್ಯವಲ್ಲ ಪರಲೋಕದ ದೇವರು ತರ ರಾಜ್ಯವನ್ನು ಮಹಿಮೆ ಹೊಂದಿದ ಶಿರಸ್ಸು ಮತ್ತು ದೇಹದಿಂದ ಕೂಡಿದ ಮೆಸಿಯನ ಮೂಲಕ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪಿಸುವಾಗ ಅಲ್ಲಿನ ಸ್ಥಿತಿಗತಿ ಹಾಗೂ ವ್ಯವಸ್ಥೆಗಳು ಈ ಲೋಕದ ರಾಜ್ಯದವುಗಳಿಗೆ ತೀರಾ ವಿರುದ್ಧವಾಗಿರುವುದು ಆದುದರಿಂದ ದೇವರು ಈ ಲೋಕದ ರಾಜ್ಯಗಳಿಗೆ ಸಬ್ಬತ್ತಿನ ಮುಂತಾದವುಗಳನ್ನು ಆಚರಿಸಲು ಆಜ್ಞಾಪಿಸುತ್ತಿಲ್ಲ ಈ ವಿಷಯದಲ್ಲಿ ಅವರು ಏನನ್ನಾದರೂ ಮಾಡಿದ್ದರೆ ಅದು ಅವರ ಸ್ವಇಚ್ಛೆಯಿಂದಾದು ಆಗ್ನೆಯ ಮೂಲಕವಾದುದಲ್ಲ ಏಕೆಂದರೆ ಅವರು ಮೋಶಿಯ ಧರ್ಮಶಾಸ್ತ್ರದ ಅಧೀನದಲ್ಲಿರುವುದಿಲ್ಲ ಮತ್ತು ಅವರಿಗೆ ಬೇರೆ ಯಾವ ವಿಧಿಗಳನ್ನು ನೀಡಲಾಗಿರುವುದಿಲ್ಲ ಯೇಸುವು ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯನ್ನು ಶಿಲುಬೆಗೆ ಜಡಿದು ಅದನ್ನು ಅಂತ್ಯಗೊಳಿಸಿದ್ದರೆ ಿದ್ದರಿಂದ ಕ್ರೈಸ್ತ ನಂಬಿಕೆಯುಳ್ಳ ಆತನ ಹಿಂಬಾಲಕರು ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯ ಅಧೀನದಲ್ಲಿರುವುದಿಲ್ಲ ಆದರೆ ಆ ಪ್ರಕಟಿಸಿ ಹೇಳಿರುವಂತೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ದೇವರೊಡನೆ ಇರುವ ನಮ್ಮ ಸಂಬಂಧವು ಸೀನಾಯಿಯಲ್ಲಿ ಮೋಶಿಯ ಕೈಯಿಂದ ಇಸ್ರಾಯೇಲರೊಡನೆ ಮಾಡಿಕೊಂಡ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಗೆ ಮೊದಲು ಪ್ರಚಿತ್ ಪ್ರಚಲಿತವಾಗಿದ್ದ ಸಂಬಂಧ ಗುಣಗಳಿಗೆ ಸಮಾನವಾದುದ್ದು ಅದು ಅಬ್ರಾಹಮ್ಮ ಇಸಾಕ ಮತ್ತು ಯಾಕೋಬ್ಯರು ಅನುಸರಿಸಿ ಅನುಭವಿಸಿದಂಥ ಅಬ್ರಹಾಮನ ಒಡಂಬಡಿಕೆಗಳಿಂದ ವಿಧಿಗಳ ಅನುಸಾರವಾದ ಕೃಪೆಗೆ ಸಂಬಂಧಿಸಿದುದು ನಾವು ನಿಜವಾಗಿರುವ ವಾಗ್ದಾನ ಸಂತತಿ ಅಬ್ರಹಮ್ಮ ಈಸಾಕ ಯಾಕೋಬ್ಯರು ಧರ್ಮಶಾಸ್ತ್ರ ವಿಧಿಗಳಿಲ್ಲದೆ ಏಳಿಗೆಯಾಗಿದ್ದಾರೋ ಹೌದು ಆತ್ಮೀಕ ಇಸ್ರಾಯೇಲರು ಇಂಥದೇ ಸನ್ನಿವೇಶದಲ್ಲಿ ಇನ್ನು ಅಧಿಕವಾಗಿ ಏಳಿಗೆಯಾಗಬಹುದು ಏಕೆಂದರೆ ನಾವು ಈಗ ದಿವ್ಯ ವಿಮೋಚಕನೊಡನೆ ನಂಬಿಕೆಯ ಮೂಲಕವಾಗಿರುವ ನಮ್ಮ ವಿಶೇಷ ಸಂಬಂಧದ ಹಾಗೂ ಆತನಲ್ಲಿ ಕೇಂದ್ರೀಕೃತವಾಗಿರುವ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳ ಕಾರಣ ಎಲ್ಲ ವಿಧದಲ್ಲಿಯೂ ಹೆಚ್ಚು ಅನುಕೂಲಕರ ಸನ್ನಿವೇಶದಲ್ಲಿದ್ದೇವೆ ಈ ವಾಗ್ದಾನಗಳು ಆತನ ದೇಹದ ಅಂಗಗಳಾಗಿ ಆತನಿಂದ ಅಂಗೀಕರಿಸಲ್ಪಟ್ಟಿರ ಪಟ್ಟಿರುವವರೆಲ್ಲರಿಗೂ ಅನ್ವಯವಾಗುವುದು ಇವರು ಆತನ ಮೊದಲಗಿತ್ತಿ ಎಂಬ ಗುಂಪಿಗೆ ಸೇರಿದವರು